ಕನ್ನಡಪರ ಹೋರಾಟಗಾರರ ಮೇಲೆ ಹೂಡಿರುವ ಮೊಕದ್ದಮೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿ ದಾವಣಗೆರೆ ನಗರದ ಜಯದೇವ ವೃತ್ತದಲ್ಲಿ ಕನ್ನಡಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದರು ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಹಿಂದಿ ಭಾಷೆಯ ಜಾಹೀರಾತು ಫಲಕವನ್ನು ಕಿತ್ತು ಹಾಕಿದ್ದಕ್ಕೆ ಕನ್ನಡ ಹೋರಾಟಗಾರರ ಮೇಲೆ ಸೆಕ್ಷನ್ ನೂರ ಐವತ್ ಮೂರರ ಅಡಿಯಲ್ಲಿ ಸಮುದಾಯಗಳ ನಡುವೆ ದ್ವೇಷ ಬಿತ್ತರೆ ಆರೋಪ ಮಾಡಿ ಜಾಮೀನು ರಹಿತ ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ ನಾಮಫಲಕಗಳ ಮೇಲೆ ಶೇಕಡ ಅರವತ್ತರಷ್ಟು ಭಾಗ ಕನ್ನಡ ಭಾಷೆ ಪ್ರಧಾನವಾಗಿರಬೇಕೆಂಬ ನಿಯಮವಿದ್ದು ಇದನ್ನು ಕನ್ನಡ ಪರ ಹೋರಾಟಗಾರರು ಕೇಳಲು ಹೋದಾಗ ಜಾಹೀರಾತುದಾರರ ಉಡಾಫೆಯ ಉತ್ತರದಿಂದ ಕೆಲ ಕಾರ್ಯಕರ್ತರು ಹಿಂದಿ ಜಾಹೀರಾತು ಫಲಕವನ್ನ ಕಿತ್ತು ಹಾಕಿದ್ದಾರೆ ಇದು ಅಕ್ಷಮ್ಯ ಅಪರಾಧವಲ್ಲ ಆದರೆ ಈ ವಿಷಯವಾಗಿ ಮೊಕದ್ದಮೆಯನ್ನು ದಾಖಲಿಸಿರುವುದು ನಿಜಕ್ಕೂ ಶೋಚನೀಯ ಸರ್ಕಾರ ಈ ಕುರಿತು ಗಮನಹರಿಸಿ ತಕ್ಷಣ ಮೊಕದ್ದಮೆಯನ್ನು ವಾಪಸ್ ಪಡೆದುಕೊಳ್ಳಬೇಕೆಂದು ಆಗ್ರಹಿಸಿ ದಾವಣಗೆರೆ ಜಿಲ್ಲಾ ಕನ್ನಡಪರ ಸಂಘಟನೆಗಳ ಒಕ್ಕೂಟವು ದಾವಣಗೆರೆ ನಗರದ ಜೈದೇವ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ ಕನ್ನಡ ಪರ ಹೋರಾಟಗಾರರನ್ನು ಜೈಲುಗಟ್ಟುವಂಥ ಅಪರಾಧವನ್ನು ಏನು ಕನ್ನಡ ಪರ ಹೋರಾಟಗಾರರು ಮಾಡಿರಲಿಲ್ಲ ಯಾಕೆಂದರೆ ಇದು ಕರ್ನಾಟಕ ಕನ್ನಡವೇ ಸಾರ್ವಭೌಮತ್ವವನ್ನು ಸಾರುವಂಥ ನಾಡು ಈ ನಾಡಿನಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ ಸಿಗಬೇಕು ಅಂತೇಳಿ ಏನು ಭಾಷಾವಾರ ಪ್ರಾಂತ್ಯ ರಚನೆ ಆಯಿತು ಅಂದಿನಿಂದ ಇಂದಿನವರೆಗೂ ಕೂಡ ಹೋರಾಟಗಳು ನಿರಂತರವಾಗಿ ನಡೀತಾ ಬಂದಿವೆ ನಮಗಿಂತ ಹಿರಿಯ ಹೋರಾಟಗಾರರು ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಅವಿಸ್ಮರಣೀಯ ಹೋರಾಟಗಳ ಮೂಲಕ ಅನೇಕ ತ್ಯಾಗಗಳಿಗೆ ಬಲಿದಾನಕ್ಕೆ ಮೂಲ ಕಾರಣರಾಗಿದ್ದಾರೆ ಇಂಥ ಸಂದರ್ಭ ಇದ್ದರೂ ಕೂಡ ಆ ಹಿಂದಿ ಭಾಷೆಯಲ್ಲಿ ಗುಜರಾತಿ ಭಾಷೆಯಲ್ಲಿ ತಮಿಳು ಭಾಷೆಯಲ್ಲಿ ತೆಲುಗು ಭಾಷೆಯಲ್ಲಿ ಇರ್ತಕ್ಕಂಥ ನಾಮಫಲಕವನ್ನು ತೆಗೆದುಹಾಕಿ ಕನ್ನಡಕ್ಕೆ ಅಗ್ರಸ್ಥಾನವನ್ನು ಕೊಡಬೇಕು ಅನ್ನುವಂಥ ಉದಾತ್ತ ಉದ್ದೇಶವನ್ನು ಇಟ್ಟುಕೊಂಡು ನಾಮಫಲಕಕ್ಕೆ ಬೆಳೆಯುವಂಥ ಅಥವಾ ಅದನ್ನು ವಿರೋಧ ಮಾಡುವಂಥ ಅದನ್ನು ಅಂಥದನ್ನು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರನ್ನು ಗೂಂಡಾಗಳು ಅಂತ ಕರೆಯೋದಾಗಲಿ ರೌಡಿಗಳು ಅಂತ ಕರೆಯೋದಾಗಲಿ ನಿಜಕ್ಕೂ ಅಕ್ಷಮ್ಯ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣವೇ ಈ ಒಂದು ಪ್ರತಿಕ್ರಿಯೆಯನ್ನು ಕೈಗೊಂಡು ಕನ್ನಡಪರ ಹೋರಾಟಗಾರರ ಬಿಡುಗಡೆಗೆ ಶ್ರಮಿಸಿದ್ದಾರೆ ಅವರ ಬದ್ಧತೆಗೆ ನಾವು ಸ್ವಾಗತಿಸುತ್ತೇವೆ ಆದರೆ ಕನ್ನಡ ಪ್ರೇಮ ಕನ್ನಡ ಭಾಷಾ ಪ್ರೇಮ ಕನ್ನಡ ನಾಡಿನ ಮತ್ತು ಗಡಿಯ ಪ್ರೇಮ ಏನಿದೆಯಲ್ಲ ಅದು ಆಳುವ ಎಲ್ಲ ಸರ್ಕಾರಗಳು ನಿರ್ಲಕ್ಷ್ಯವನ್ನು ವಹಿಸ್ಕೊಂಡು ಬಂದಿವೆ ಆದರೆ ಇನ್ನು ಮುಂದಿನ ಸರ್ಕಾರ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಆಡಿದ ಮಾತನ್ನ ನಡ್ಕೋಬೇಕು ಕನ್ನಡ ಪರವಾಗಿರ್ತಕ್ಕಂಥ ಹೋರಾಟಗಾರರಿಗೆ ಮಾನ್ಯತೆಯನ್ನು ಕೊಡಬೇಕು ಅವರ ರೌಡಿಗಳಲ್ಲ ಗೂಂಡಾಗಳಲ್ಲ ಅನ್ನುವಂಥ ಮನೋಭಾವವನ್ನು ಅವರು ತಾಳಬೇಕು ಅನ್ನೋದ್ರ ಜೊತೆಗೆ ಕನ್ನಡಕ್ಕೆ ಅಗ್ರಸ್ಥಾನವನ್ನು ಅಗ್ರಪಟ್ಟವನ್ನು ಕೊಡೋದ್ರ ಜೊತೆಗೆ ಕನ್ನಡವನ್ನು ನಾಡು ಭಾಷೆಯನ್ನಾಗಿ ಆಡುಭಾಷೆಯನ್ನಾಗಿ ಮತ್ತು ಸರ್ಕಾರದ ಆಡಳಿತ ಭಾಷೆಯನ್ನಾಗಿ ಗೌರವಿಸೋದ್ರ ಜೊತೆಗೆ ಈ ನಾಡು ನುಡಿಯ ಒಂದು ಅಭಿವೃದ್ಧಿಗೆ ಸರ್ಕಾರವು ಕೂಡ ಬದ್ಧವಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ಕನ್ನಡಪರ ಹೋರಾಟಗಾರರನ್ನು ಅನಾವಶ್ಯಕವಾಗಿ ದೂರುಗಳನ್ನು ದಾಖಲೆ ಮಾಡೋದಾಗಲಿ ಮೊಕದ್ದಮೆಗಳನ್ನಾಗಲಿ ಮೂಡೋದನ್ನಾಗಲಿ ನಿಲ್ಲಿಸಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಜೈ ಕರ್ನಾಟಕ ನಡೆದಂಥ ಬೆಂಗಳೂರಿನಲ್ಲಿ ನಮ್ಮ ಕನ್ನಡಪರ ಸಂಘಟನೆಗಾರರ ಮೇಲೆ ಸುಳ್ಳು ಮೊಕದ್ದಮೆಯನ್ನು ಓಡಿ ಜೈಲಿಗೆ ಅಟ್ಟಿಸಿದಂಥ ಮಾರುವಡಿಗಳ ವಿರುದ್ಧ ಈ ದಿನ ದಾವಣಗೆರೆ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ಮಾಡ್ತಾಯಿದೆ ಈ ಕೂಡಲೇ ಮಾರವಾಡಿಗಳು ಅವರು ಹಾಕಿರ್ತಕ್ಕಂಥ ಮೊಕದ್ದಮ್ಮೆಯನ್ನು ವಾಪಸ್ ತೆಗೆದ್ರೆ ಕರ್ನಾಟಕದಲ್ಲಿ ಬದುಕೋಕೆ ಉಳಿಯೋಕೆ ಅವಕಾಶ ಕೊಡ್ತೀವಿ ಕನ್ನಡಪರ ಸಂಘಟನೆಯವರು ಯಾವುದೇ ಕಾರಣಕ್ಕೂ ನೀವು ಕೇಸ್ ವಾಪಸ್ ತಗೊಂಡಿಲ್ಲ ಅಂತಂದರೆ ನೀವು ಕರ್ನಾಟಕದಲ್ಲಿ ಇರೋಕ್ಕೆ ನಾಲಾಯಕ್ಕೂ ಮಾರವಾಡಿಗಳೇ ಮಾರವಾಡಿಗಳೆಲ್ಲ ಪರಭಾಷೆಯ ಹೊರ ರಾಜ್ಯದ ಜನತೆ ಪರ ಭಾಷೆ ಜನರು ಕೂಡ ಅಷ್ಟೇ ಇದನ್ನು ಅರ್ಥ ಮಾಡ್ಕೋಬೇಕು ಕನ್ನಡ ಪರ ಅವ್ರನ್ನ ಕೆಣಕಿದಿರಿ ಅಂತಂದರೆ ಕರ್ನಾಟಕದಲ್ಲಿ ಉಸಿರಾಡೋದು ಕಷ್ಟ ಆಗುತ್ತೆ ಅಂತೇಳಿ ಈ ಮೂಲಕ ಕರ್ನಾಟಕ ಸಮರ ಸೇನೆ ಮತ್ತು ಕನ್ನಡ ಪರ ಸಂಘಟನೆ ಒಕ್ಕೂಟದ ವತಿಯಿಂದ ಎಚ್ಚರಿಕೆ ಇದ್ದೀನಿ